ನಮಸ್ಕಾರ ಸ್ನೇಹಿತರೆ. ಭಾರತ ಪವಾಡಗಳ ರಾಷ್ಟ್ರ. ಇದು ಆದಿಕಾಲದಿಂದಲೂ ತನ್ನ ಹಲವಾರು ಪವಾಡಗಳಿಗೆ, ವಿಸ್ಮಯಕಾರಿ ವಿಷಯಗಳಿಗೆ ಹೆಸರುವಾಸಿಯಾಗಿದೆ. ಕರ್ನಾಟಕದಲ್ಲೂ ಇಂಥ ಹಲವಾರು ಪವಾಡಗಳನ್ನು ಸೃಷ್ಟಿಸಿದ ಉದಾಹರಣೆಗಳು ತುಂಬಾನೇ ಇವೆ ಸ್ನೇಹಿತರೆ. ಆದರೆ ಬೇಡಿದ್ದನ್ನ ಥಟ್ ಅಂತ ಕರುಣಿಸೋ ಮಹಾಪುರುಷರು ತುಂಬಾ ಕಡಿಮೆ. ಅಂತ ಪವಾಡಗಳನ್ನೇ ದಿನನಿತ್ಯ ಮಾಡುತ್ತಿದ್ದ ಆ ಮಹಾಪುರುಷನೇ ತಿಪ್ಪೇರುದ್ರ ಸ್ವಾಮಿ ಸ್ನೇಹಿತರೆ. ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಯ ಪವಾಡದ ಬಗ್ಗೆ ನೀವು ಕೇಳಿದ್ದೀರಾ? ಈ ತಿಪ್ಪೇರುದ್ರ ಸ್ವಾಮಿಯನ್ನು ಬೇಡಿಕೊಂಡರೆ ಬೇಡಿಕೆ ಈಡೇರುತ್ತದೆ ಅಂತೆ. ಅದಕ್ಕಾಗಿ ದೂರ ದೂರಗಳಿಂದ ಭಕ್ತರು ಈ ಗುರುವಿನ ದರ್ಶನ ಪಡೆಯಲು ಬರುತ್ತಾರೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಈ ಮಹಾನ್ವಿತ ತಾಣದ ಬಗ್ಗೆ ಹಲವಾರು ರೋಚಕ ವಿಷಯಗಳನ್ನ ಹೇಳಕ್ ಹೋಗ್ತಾ ಇದ್ದೀನಿ. ಒಂದ್ ವೇಳೆ ನೀವು ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ಪಂಚಗಣಾಧೀಶ್ವರರಲ್ಲಿ ಒಬ್ಬರಾದಂತಹ ಶ್ರೀ ತಿಪ್ಪೇರುದ್ರ ಸ್ವಾಮಿ ಕರ್ನಾಟಕದ ಹಲವು ಭಾಗಗಳಲ್ಲಿ ಸಂಚರಿಸಿ ಹಣೆಯಪ್ಪನೆಂಬ ಶಿವನ ಭಕ್ತನ ಇಚ್ಛೆಯಂತೆ ನಾಯಕನ ಹಟ್ಟಿಯಲ್ಲಿ ನೆಲೆಸುತ್ತಾರೆ. ಈ ಸ್ಥಳವನ್ನು ತನ್ನ ಕರ್ಮಭೂಮಿಯಾಗಿ ಆರಿಸಿಕೊಂಡು ಇಲ್ಲೇ ಉಳಿಯುತ್ತಾರೆ. ಇವರು ಇಲ್ಲಿಗೆ ಸಮೀಪದಲ್ಲಿರುವ ಏಕಾಂತ ಮಠದಲ್ಲಿ ತಪೋ ನಿರತರಾಗಿದ್ದು ಪವಾಡಗಳನ್ನು ಮೆರೆದು ಸನ್ಮಾರ್ಗ ಪ್ರವರ್ತರನ್ನಾಗಿ ಮಾಡಿದರು. ಹಿರೇಕೆರೆ, ಚಿಕ್ಕಕೆರೆ ಮೊದಲಾದ 5 ಕೆರೆಗಳನ್ನು, ಹಲವು ಹಳ್ಳಿಗಳನ್ನು ಕಟ್ಟಿಸಿದರೆಂದು ಹೇಳಲಾಗುತ್ತದೆ. ಬೇಡಿದ ವರವನ್ನು ಕರುಣಿಸಿದ ಮಹಾತ್ಮ ಇವರಾಗಿದ್ದಾರೆ. ಹೀಗಾಗಿ ಇಲ್ಲಿನ ಸುತ್ತಮುತ್ತಲಿನ ಜನರು, ಜಿಲ್ಲೆಯ ಜನರು ಹಾಗೂ ರಾಜ್ಯದ ಜನರು ಇವರನ್ನು ಆರಾಧಿಸುತ್ತಾರೆ. ತಿಪ್ಪೇರುದ್ರ ಸ್ವಾಮಿ ಕಲ್ಯಾಣದಿಂದ ಬಂದವರು ಎನ್ನಲಾಗುತ್ತದೆ. ಆಗ ನಾಯಕನ ಹಟ್ಟಿ ಕುಗ್ರಾಮವಾಗಿತ್ತು. ಸ್ವಾಮಿಗಳು ಅಲ್ಲಿಗೆ ಬಂದಿದ್ದೇ ತಡ ಗ್ರಾಮ ಅಭಿವೃದ್ಧಿಯಾಗಲು ಪ್ರಾರಂಭಿಸಿತು. ಅನೇಕ ಪವಾಡಗಳನ್ನು ಸೃಷ್ಟಿಸಿ ಜನರ ಮನ ಗೆದ್ದಿದ್ದಾರೆ ಈ ಸ್ವಾಮಿಗಳು. ಇಲ್ಲಿರುವ 2 ಆರಾಧನಾ ಸ್ಥಳಗಳನ್ನು ಒಳಮಟ್ಟ ಹಾಗೂ ಹೊರಮಟ್ಟ ಎಂದು ಕರೆಯುತ್ತಾರೆ. ಒಳಮಟ್ಟದಲ್ಲಿ ತಿಪ್ಪೇರುದ್ರ ಸ್ವಾಮಿ ವಾಸವಾಗಿದ್ದ ಸ್ಥಳವಂತೆ, ಒಳಮಟ್ಟದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಿದ್ದರು. ಹಾಗಾಗಿ ಇಲ್ಲಿ ಬಹಳಷ್ಟು ಕಲ್ಲಿನ ಮಂಟಪಗಳನ್ನು ನೀವು ಕಾಣಬಹುದು. ಇಲ್ಲಿಯೇ ಅಷ್ಟದಿಕಾಲ್ಪಕರ ಮಂಟಪ ಕೂಡ ಇದೆ. ಅಲ್ಲಿ ಕಮಲದ ಮಂಟಪದ ಕೆಳಗೆ ಎಲ್ಲಾ ಉತ್ಸವಗಳು ನಡೆಯುತ್ತವೆ ಸ್ನೇಹಿತರೆ. 4 ಕಲ್ಲಿನ ಮಂಟಪದ ಕೆಳಗೆ ಭುವನೇಶ್ವರಿ ಮಂಟಪ, ಗಿರಿಜಾ ಕಲ್ಯಾಣ ಮಂಟಪ ಈ ಕಮಲದ ಮಂಟಪದಲ್ಲಿ ಕೆತ್ತಲಾಗಿದೆ. ಗರ್ಭಿಣಿಯರ ಹೆರಿಗೆ ಸುಸೂತ್ರವಾಗಲಿ ಎಂದು ಕಲ್ಲಿನ ಕಂಬದಲ್ಲಿರುವ ನವನಾರಿ ತುಂಗ ವಿಗ್ರಹಕ್ಕೆ ಮನೆಯ ಯಜಮಾನಿ 4 ಬಗೆಯ ಎಣ್ಣೆಯನ್ನು ಹಚ್ಚಿ ಸ್ವಾಮಿಗಳ ದರ್ಶನ ಮಾಡುತ್ತಿದ್ದರಂತೆ. ಅಷ್ಟರಲ್ಲಿ ಈ ವಿಗ್ರಹದಿಂದ ಎಣ್ಣೆ ಹರಿದು ಕೆಳಕ್ಕೆ ಬೀಳುತ್ತಿತ್ತಂತೆ. ಈ ಎಣ್ಣೆಯನ್ನು ಸಂಗ್ರಹಿಸಿ ಯಜಮಾನಿ ಮನೆಗೆ ಹೋಗಿ ದೀಪವನ್ನು ಬೆಳಗಿಸುತ್ತಿದ್ದಳಂತೆ. ಇಲ್ಲಿ ತಿಪ್ಪೇಸ್ವಾಮಿಯ ಶಯನ ಗೃಹವಿದೆ. ಮಕ್ಕಳಲ್ಲಿದ್ದ ದಂಪತಿಗಳು ಸಂತಾನ ಫಲಕ್ಕಾಗಿ ಈ ಸ್ವಾಮಿಯನ್ನು ಬೇಡಿಕೊಳ್ಳುತ್ತಾರೆ. ಚರ್ಮರೋಗ ನಿವಾರಣೆಗೂ ಈ ಸ್ವಾಮಿಯನ್ನು ಬೇಡಿಕೊಳ್ಳುತ್ತಾರೆ. ಇನ್ನು ಹಲವಾರು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ರಾಜ್ಯಾದ್ಯಂತ ವಿದೇಶದಿಂದ ಕೂಡ ಜನರು ಇಲ್ಲಿಗೆ ಬಂದು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುತ್ತಾರೆ. ಒಳಮಠದಲ್ಲಿ ಪ್ರತಿನಿತ್ಯ ಪೂಜೆ ನಡೆಯುತ್ತದೆ, ಜೊತೆಗೆ ಪ್ರತಿ ಸೋಮವಾರ ವಿಶೇಷ ಪೂಜೆ ಕೂಡ ಜರುಗುತ್ತದೆ. ಬೆಳಿಗ್ಗೆ 8 ಗಂಟೆಯಿಂದಲೇ ರುದ್ರಾಭಿಷೇಕ ನಡೆಯುತ್ತದೆ. ಅಡ್ಡಪಲ್ಲಕ್ಕಿ ಉತ್ಸವ ಕೂಡ ನಡೆಯುತ್ತದೆ. ರುದ್ರಾಭಿಷೇಕ, ಮಂಗಳಾರತಿ, ವಾದ್ಯನಾದ, ನಿತ್ಯ ಪೂಜೆಗಳು ನಡೆಯುತ್ತಾನೆ ಇರುತ್ತವೆ. ಸೋಮವಾರ ವಿಶೇಷವಾಗಿ ನಡೆಯುವ ಪೂಜೆಯಲ್ಲಿ ಭಾಗವಹಿಸಲು ದೂರ ದೂರ ಊರುಗಳಿಂದ ಭಕ್ತರು ಆಗಮಿಸುತ್ತಾರೆ. ತಿಪ್ಪೇರುದ್ರ ಸ್ವಾಮಿ ಜೀವಂತ ಸಮಾಧಿಯಾದ ಸ್ಥಳವೇ ಈ ಹೊರಮಠ. ಇದು ಸ್ವಾಮಿಯ ಯೋಗ ನಿದ್ರೆಯಲ್ಲಿರುವ ಮಠವಾಗಿದೆ.
ಇಲ್ಲಿಯೇ ತಿಪ್ಪೇರುದ್ರ ಸ್ವಾಮಿಯ ಗದ್ದುಗೆ ಇರೋದು. ತ್ರಿವರ್ಷ ಫಾಲ್ಗುಣ ಮಾಸ ಚಿತ್ರ ನಕ್ಷತ್ರದಲ್ಲಿ ತಿಪ್ಪೇರುದ್ರ ಸ್ವಾಮಿ ರಥೋತ್ಸವ ಅದ್ದೂರಿಯಾಗಿ ನಡೆಯುತ್ತದೆ. ಆ ದಿನವೇ ತಿಪ್ಪೇಸ್ವಾಮಿಯವರು ಜೀವಂತ ಸಮಾಧಿಯಾಗಿದ್ದರಂತೆ. ಸುಮಾರು 15 ದಿನಗಳ ಕಾಲ ರಥೋತ್ಸವ ನಡೆಯುತ್ತದೆ. ಮುಕ್ತ ಬಾವುಟವನ್ನು ಹರಾಜು ಮಾಡಲಾಗುತ್ತದೆ. ಭಕ್ತರು ಲಕ್ಷಾಂತರ ರೂಪಾಯಿಗಳನ್ನು ಹರಾಜಿನಲ್ಲಿ ನೀಡಿ ಅದನ್ನು ಪಡೆಯುತ್ತಾರೆ. ರಥೋತ್ಸವದ ನಂತರ ಇಲ್ಲಿ ಅದ್ದೂರಿಯಾಗಿ ಓಕುಳಿಯ ಉತ್ಸವ ಕೂಡ ನಡೆಯುತ್ತದೆ. ಜಾತ್ರೆಯ ಸಂದರ್ಭದಲ್ಲಿ ಇಲ್ಲಿನ ಊರಿನವರು ತಮ್ಮ ಮನೆಯ ಮುಂದೆ ಕೊಬ್ಬರಿಗಳನ್ನು ಸುಟ್ಟು ಅದನ್ನು ಹಣೆಗೆ ಹಚ್ಚಿ ಪ್ರಸಾದವಾಗಿ ಸ್ವೀಕರಿಸುತ್ತಾರೆ. ಒಂದು ವೇಳೆ ಜಾತ್ರೆಗೆ ಬರಲು ಸಾಧ್ಯವಾಗದಲ್ಲಿ ಅವರು ತಮ್ಮ ಮನೆಯ ಮುಂದೆ ಸ್ವಾಮಿ ತಿಪ್ಪೇರುದ್ರ ಸ್ವಾಮಿಯ ಹೆಸರನ್ನು ಹೇಳಿ ವಿಭೂತಿಯನ್ನು ಹಣೆಗೆ ಹಚ್ಚಿ ಪ್ರಸಾದವನ್ನು ಸ್ವೀಕರಿಸುತ್ತಾರೆ. ನಾಯಕನಹಟ್ಟಿ ಪುಣ್ಯಕ್ಷೇತ್ರ ಚಿತ್ರದುರ್ಗ ಜಿಲ್ಲಾ ಕೇಂದ್ರದಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿದೆ. ಒಂದು ವೇಳೆ ನೀವು ರೈಲ್ವೆ ಮೂಲಕ ನಾಯಕನಹಟ್ಟಿ ತಲುಪಬೇಕೆಂದರೆ ಮೊಳಕಾಲ್ಮೂರು ರೈಲ್ವೆ ನಿಲ್ದಾಣದ ಮೂಲಕ ನೀವು ತಲುಪಬಹುದು. ಚಳ್ಳಕೆರೆ, ಚಿತ್ರದುರ್ಗ, ಮೊಳಕಾಲ್ಮೂರು ನಗರಗಳು ನಾಯಕನಹಟ್ಟಿಗೆ ಸಮೀಪದಲ್ಲಿವೆ. ಇಲ್ಲಿಂದ ನಾಯಕನಹಟ್ಟಿಗೆ ಅತ್ಯುತ್ತಮ ರಸ್ತೆ ಸಂಪರ್ಕವಿದೆ ಸ್ನೇಹಿತರೆ.